ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರೀಸ್ ಫಾರ್ ಯು ಕನ್ನಡ. ಪ್ರಪಂಚದ ಇತಿಹಾಸದಲ್ಲಿ ಟೈಟಾನಿಕ್ ಎಂಬ ಪದ ಎಲ್ಲರ ಮನದಲ್ಲಿ ಉಳಿದು ಹೋಗಿದೆ. 108 ವರ್ಷಗಳ ಹಿಂದೆ ಅಂದರೆ 1912ರಲ್ಲಿ 269 meters ಉದ್ದ 50 meters ಎತ್ತರ ಇರೋ ಟೈಟಾನಿಕ್ ಎಂಬ ದೊಡ್ಡ ಹಡಗು ಸಾವಿರಾರು ಜನರನ್ನು ಹೊತ್ತು ಸಮುದ್ರದಲ್ಲಿ ಪ್ರಯಾಣಿಸುತ್ತಿರುವಾಗ ಸಮುದ್ರದಲ್ಲಿ ಇದ್ದ ದೊಡ್ಡ ಮಂಜುಗಡ್ಡೆಯನ್ನು ಡಿಕ್ಕಿ ಹೊಡೆದು ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ. ಇದು ಪ್ರಪಂಚ ಮರೆಯಲಾಗದ ಒಂದು ದೊಡ್ಡ ದುರ್ಘಟನೆ. ಈ ದಿನ ನಾವು ಇಂತಹ ಅತಿ ದೊಡ್ಡ ಪ್ರಪಂಚದ 5 ಪ್ರಯಾಣಿಕ ಹಡಗುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸಿಂಪನಿ ಆಫ್ ದ ಸೀಸ್, ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ಯಾಸೆಂಜರ್ ಶಿಪ್. ಇದು ರಾಯಲ್ ಕೆರೆಬಿಯನ್ ಇಂಟರ್ನ್ಯಾಷನಲ್ ಕಂಪನಿಗೆ ಸೇರಿದ ಹಡಗು. ಇದು 2017ರಲ್ಲಿ ಲಾಂಚ್ ಆಗಿ 2018ರಲ್ಲಿ ಇದರ ಕೆಲಸವನ್ನು ಪ್ರಾರಂಭ ಮಾಡುತ್ತೆ. ಇದರ ಉದ್ದ 362 meters, ಎತ್ತರ 72 meters. ಇದರಲ್ಲಿ ಒಂದೇ ಬಾರಿ 6680 ಜನ ಪ್ರಯಾಣಿಸಬಹುದು. ಅದೇ ರೀತಿ ಇದರಲ್ಲಿ 2300 ಜನ ಕೆಲಸಗಾರರಿರ್ತಾರೆ. ಇದು ಗಂಟೆಗೆ 41 kilometers ವೇಗದಲ್ಲಿ ಪ್ರಯಾಣಿಸುತ್ತೆ. ಅದೇ ರೀತಿ ಈ ಶಿಪ್ನ ತೂಕ 228,000 tons. ಇದರ ನಿರ್ಮಾಣಕ್ಕೆ ಸುಮಾರು $1.35 billion ಅನ್ನು ವೆಚ್ಚ ಮಾಡಿದ್ದಾರೆ. ಇದರ ಒಳಗೆ ನೋಡಲು ಒಂದು ಮಿನಿ ಸಿಟಿಯ ರೀತಿ ಇರುತ್ತೆ. ಇದರಲ್ಲಿ ಐಷಾರಾಮಿ ಹೋಟೆಲ್ಸ್, ಶಾಪಿಂಗ್ ಮಾಲ್ಸ್, ಜಿಮ್, ಜ್ಯುವೆಲರಿ ಶಾಪ್, ಸ್ವಿಮ್ಮಿಂಗ್ ಪೂಲ್ಸ್, ಈ ರೀತಿ ತುಂಬ ಸೌಲಭ್ಯಗಳು ಇವೆ. ಅದೇ ರೀತಿ ಈ ಶಿಪ್ನ ಮಧ್ಯದಲ್ಲಿ ಒಂದು ಪಾರ್ಕ್ ಕೂಡ ಇದೆ. ಇದರಲ್ಲಿ ಸುಮಾರು 12,000 ಜಾತಿಯ ಗಿಡಮರಗಳು ಇವೆ. ಹಾರ್ಮನಿ ಆಫ್ ದ ಸೀಸ್, ಇದು ಸಹ ಪ್ರಪಂಚದ ಅತಿ ದೊಡ್ಡ ಪ್ಯಾಸೆಂಜರ್ ಶಿಪ್ಗಳಲ್ಲಿ ಒಂದು. ಇದನ್ನು ಸಹ ರಾಯಲ್ ಕೆರೆಬಿಯನ್ ಕಂಪನಿ ನಿರ್ಮಿಸಿದೆ. ಇದರ ತೂಕ ಸುಮಾರು 226,000 tons, ಉದ್ದ 362 meters, ಎತ್ತರ 66 meters. ಇದರಲ್ಲಿ ಒಂದೇ ಬಾರಿ 6700 ಜನ ಪ್ರಯಾಣಿಸಬಹುದು. ಅದೇ ರೀತಿ ಇದರಲ್ಲಿ 2200 ಜನ ಕೆಲಸಗಾರರಿರ್ತಾರೆ. ಇದು ಗಂಟೆಗೆ 46 kilometers ವೇಗದಲ್ಲಿ ಪ್ರಯಾಣಿಸುತ್ತೆ. ಇದರಲ್ಲಿ ಐಷಾರಾಮಿ ಹೋಟೆಲ್ಸ್, ಸಿನಿಮಾ ಥಿಯೇಟರ್ಸ್, 23 ಸ್ವಿಮ್ಮಿಂಗ್ ಪೂಲ್, ಪಾರ್ಕ್, ಪಬ್ಸ್, ಕ್ಲಬ್ಸ್, ಈ ರೀತಿ 10 ಹಲವಾರು ಸೌಕರ್ಯಗಳು ಇವೆ. ಇದರ ನಿರ್ಮಾಣಕ್ಕೆ ಸುಮಾರು $1.3 billion ಅನ್ನು ವೆಚ್ಚ ಮಾಡಿದ್ದಾರೆ. ಅಲ್ಯೂರಿ ಆಫ್ ದ ಸೀಸ್, ಇದು ಸಹ ರಾಯಲ್ ಕೆರೆಬಿಯನ್ ಕಂಪನಿಗೆ ಸೇರಿದ ಹಡಗು. ಇದರ ಉದ್ದ 362 meters, ಎತ್ತರ 72 meters. ಇದರ ತೂಕ 224,000 tons. ಇದರಲ್ಲಿ ಒಂದೇ ಬಾರಿ 5,600 ಜನ ಪ್ರಯಾಣಿಸಬಹುದು. ಅದೇ ರೀತಿ ಇದರಲ್ಲಿ 2,100 ಜನ ಕೆಲಸಗಾರರಿರ್ತಾರೆ. ಇದರ ವೇಗ 41 kilometers per hour. ಇದರ ನಿರ್ಮಾಣಕ್ಕೆ ಸುಮಾರು $1.2 billion ಅನ್ನು ವೆಚ್ಚ ಮಾಡಿದ್ದಾರೆ. ಇದನ್ನು ಸಮುದ್ರದಲ್ಲಿ ಇರುವ ಸ್ವರ್ಗ ಅಂತ ಕರೀತಾರೆ. ಇದರಲ್ಲಿ ಹೋಟೆಲ್ಸ್, ಸ್ವಿಮ್ಮಿಂಗ್ ಪೂಲ್, ಐಸ್ ಸ್ಕೇಟಿಂಗ್, ಅಮ್ಯೂಸ್ಮೆಂಟ್ ಪಾರ್ಕ್, ಶಾಪಿಂಗ್ ಮಾಲ್ಸ್, ಈ ರೀತಿ ತುಂಬ ಸೌಲಭ್ಯಗಳು ಇವೆ. ಓಯಾಸಿಸ್ ಆಫ್ ದ ಸೀಸ್, ಇದು ಮೂರನೇ ಅತಿದೊಡ್ಡ ಪ್ಯಾಸೆಂಜರ್ ಶಿಪ್. ಇದು ಕೂಡ ರಾಯಲ್ ಕೆರೆಬಿಯನ್ ಕಂಪನಿಗೆ ಸೇರಿದ ಹಡಗು. ಇದರ ಉದ್ದ 361 meters, ಎತ್ತರ 72 meters, ತೂಕ 226,000 tons. ಇದರಲ್ಲಿ ಒಂದೇ ಬಾರಿ 5,400 ಜನ ಪ್ರಯಾಣಿಸಬಹುದು. ಅದೇ ರೀತಿ ಇದರಲ್ಲಿ 2,200 ಜನ ಕೆಲಸಗಾರರಿರ್ತಾರೆ. ಇದು ಗಂಟೆಗೆ 45 kilometers ವೇಗದಲ್ಲಿ ಪ್ರಯಾಣಿಸುತ್ತೆ. ಇದರ ನಿರ್ಮಾಣಕ್ಕೆ ಸುಮಾರು $1.4 billion ಅನ್ನು ವೆಚ್ಚ ಮಾಡಿದ್ದಾರೆ. ಇದರಲ್ಲಿ 30 elevators, ಸೆಂಟ್ರಲ್ ಪಾರ್ಕ್, ಥಿಯೇಟರ್ಸ್, ಸ್ವಿಮ್ಮಿಂಗ್ ಪೂಲ್, ಮೂವಿಂಗ್ ಬಾರ್, ಮಲ್ಟಿಪಲ್ ನೈಟ್ ಕ್ಲಬ್ಸ್, ಕಾಮಿಡಿ ಕ್ಲಬ್ಸ್, ವಾಲಿಬಾಲ್ ಅಂಡ್ ಬಾಸ್ಕೆಟ್ಬಾಲ್ ಕೋರ್ಟ್ಸ್, ಈ ರೀತಿ ತುಂಬ ಸೌಲಭ್ಯಗಳು ಇವೆ. ಅಡನೋವಾ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ನಿಂದ ನಡೆಯುವ ಮೊಟ್ಟ ಮೊದಲ ಪ್ಯಾಸೆಂಜರ್ ಶಿಪ್ ಇದು. ಇದರ ಉದ್ದ 337 meters, ಎತ್ತರ 69 meters, ತೂಕ 183,000 tons. ಇದರಲ್ಲಿ ಒಂದೇ ಬಾರಿ 6,600 ಜನ ಪ್ರಯಾಣಿಸಬಹುದು. ಇದು ಗಂಟೆಗೆ 43 kilometers ವೇಗದಲ್ಲಿ ಪ್ರಯಾಣಿಸುತ್ತೆ. ಇದರ ನಿರ್ಮಾಣಕ್ಕೆ ಸುಮಾರು $950 million ಅನ್ನು ವೆಚ್ಚ ಮಾಡಿದ್ದಾರೆ. ಇದರಲ್ಲಿ ಹೋಟೆಲ್ಸ್, ವಾಟರ್ ಸ್ಲೈಡರ್ಸ್, ವಾಟರ್ ಪಾರ್ಕ್, ಕ್ಲಬ್ಸ್, ನೈಟ್ ಕ್ಲಬ್ಸ್, ಈ ರೀತಿ ತುಂಬ ಸೌಲಭ್ಯಗಳು ಇವೆ.
ಇವು ಫ್ರೆಂಡ್ಸ್ ಪ್ರಪಂಚದ ಐದು ಅತಿದೊಡ್ಡ ಪ್ಯಾಸೆಂಜರ್ ಶಿಪ್ಸ್. ಇವು ಕೇವಲ ಅಡುಗುಗಳು ಮಾತ್ರವಲ್ಲ, ಸಮುದ್ರದಲ್ಲಿ ತೇಲುವ ಸ್ವರ್ಗಗಳು. ಇದರಲ್ಲಿ ಇದ್ದರೆ ಸಮುದ್ರದಲ್ಲಿ ಇದ್ದಂತೆ ಗೊತ್ತಾಗೋದಿಲ್ಲ, ಯಾವುದೋ ಒಂದು ಅದ್ಭುತ ನಗರದಲ್ಲಿ ಇದ್ದ ಅನುಭವ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವುಗಳಲ್ಲಿ ನಿಮಗೆ ಇಷ್ಟವಾದ ಶಿಪ್ಪನ್ನು ಕೆಳಗೆ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.